ಶೇಖರ್, ನಾನು ನಿನ್ನೆ ಡಾಕ್ಟರ್ ಜೊತೆ ಮಾತಾಡಿದರೆ ಅವರು ಆರೋಗ್ಯಕರ ಆಹಾರದ ಬಗ್ಗೆ ಹೇಳಿದ್ರು. ಹೌದಾ, ಏನು ಹೇಳಿದ್ರು? ಅವರು ಹೇಳಿದ್ರು, ನಾವು ತಿನ್ನೋ ಆಹಾರ ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯ. ನಮ್ಮ ದೇಹಕ್ಕೆ ಅಗತ್ಯವಿರುವ ಎಲ್ಲ ಪೋಷಕಾಂಶಗಳು ಆಹಾರದಿಂದ ಸಿಗಬೇಕು. ಓಹೋ, ಅಂದರೆ ನಾವು ಯಾವ ರೀತಿಯ ಆಹಾರ ತಿನ್ನಬೇಕು? ಹೆಚ್ಚಿನ ಹಣ್ಣು ತರಕಾರಿಗಳು, ಹೊಳಪು ಹರಿದ ಧಾನ್ಯಗಳು ಮತ್ತು ಪ್ರೋಟೀನ್ ಭರಿತ ಆಹಾರ ತಿನ್ನಬೇಕು. ಹಾಗೆ ತೈಲ ಮತ್ತು ಸಕ್ಕರೆ ಕಡಿಮೆ ಇರಬೇಕು. ಸರಿ, ನಾವು ಒಂದು ಪ್ಲಾನ್ ಮಾಡೋಣ, ನಮ್ಮ ದಿನನಿತ್ಯದ ಆಹಾರದಲ್ಲಿ ಇವುದನ್ನು ಸೇರಿಸೋಣ. ನಮಸ್ಕಾರ ಸುಧಾ ಅವರೇ, ನೀವು ಹೇಗಿದ್ದೀರಾ? ನಮಸ್ಕಾರ ಡಾಕ್ಟರ್, ನಾವು ನೀವು ಹೇಳಿದಂತೆ ಆರೋಗ್ಯಕರ ಆಹಾರ ತಿನ್ನಬೇಕು ಅಂತ ನಿರ್ಧರಿಸಿದ್ದೇವೆ. ತುಂಬಾ ಒಳ್ಳೆಯದು. ನೀವು ಹೊಸ ಜೀವನ ಶೈಲಿಯನ್ನ ಅನುಸರಿಸುತ್ತಾ ನೀವು ಆರೋಗ್ಯವನ್ನ ಬೆಳೆಸಬಹುದು. ನಿಯಮಿತ ವ್ಯಾಯಾಮ ಕೂಡ ಮಾಡಬೇಕು. ಡಾಕ್ಟರ್, ನಾವು ದಿನನಿತ್ಯ ಎಷ್ಟು ನೀರು ಕುಡಿಯಬೇಕು? ಪ್ರತಿದಿನ ಕನಿಷ್ಠ 8 ಗ್ಲಾಸ್ ನೀರು ಕುಡಿಯಬೇಕು. ಇದು ದೇಹದ ತೂಕ, ವಾತಾವರಣ ಮತ್ತು ಶಾರೀರಿಕ ಚಟುವಟಿಕೆಗೆ ಆಧಾರಿತವಾಗಿರುತ್ತೆ. ಧನ್ಯವಾದಗಳು ಡಾಕ್ಟರ್, ನಾವು ಇನ್ನು ಆರೋಗ್ಯಕರ ಜೀವನ ಶೈಲಿಗೆ ಬದಲಾಗ್ತೇವೆ. ತುಂಬಾ ಚೆನ್ನಾಗಿದೆ. ನೀವು ಯಾವಾಗಲೂ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಟುಕೊಳ್ಳಿ. ಸುಧಾ, ಇಂದು ನಾವು ಆರೋಗ್ಯಕರ ಆಹಾರದ ಹೊಸ ಪಯಣವನ್ನು ಪ್ರಾರಂಭಿಸುತ್ತೇವೆ. ಹೌದು ಶೇಖರ್, ನಾವು ಬದಲಾವಣೆ ಮಾಡಿದರೆ ನಮ್ಮ ಆರೋಗ್ಯ ಸಂಪತ್ತು ಇನ್ನೂ ಹೆಚ್ಚಾಗುತ್ತದೆ. ಹಾಗಾದರೆ ಎಲ್ಲರಿಗೂ ಆರೋಗ್ಯಕರ ಜೀವನ ಶೈಲಿಯ ಬಗ್ಗೆ ತಿಳಿಸೋಣ. ನೀವೆಂತೀರಾ ಪ್ರೇಕ್ಷಕರೇ? ಅಷ್ಟು ಮಾತ್ರವಲ್ಲ, ನಾವು ಇದು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸೋಣ. ನಮ್ಮ ಪ್ರೇಕ್ಷಕರು ಕೂಡ ಅಳವಡಿಸಿಕೊಳ್ಳುತ್ತಾರೆ. ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.